ಅದೇನೇ ಇರಲಿ, ಇವತ್ತಿನ ಐತಿಹಾಸಿಕವಾದ ಕರ್ನಾಟಕ 224 ಚುನಾವಣೆ ಕೃತ 15 ಕ್ಷೇತ್ರ ಚುನಾವಣೆ ಇವತ್ತು ಭಾಳ ಮಹತ್ವದ. ಮತ್ತು ಇದನ್ನು ಹೇಳ್ತೀನಿ, ನಾನು 100-115 ಸೀಟ್ ಗೆದ್ದಿತ್ತು, ನಾವು 100-100 ಗೆದ್ದಿತ್ತು. ಒಂದು ಟಫ್ ಇದೆ, ಅದು ಯಾವ್ದು ಹೇಳಕ್ ಬರೋದಿಲ್ಲ. ನಿನ್ನೆ 3 ಸಹ ಅದು ಸರಿಯಾಗಿರುತ್ತೆ, ನಮ್ಮ ರಿಪೋರ್ಟ್ ಇದೆ. ಒಂದು ಅಕಸ್ಮಾತ್ ಏನಾದರೂ ಅವರು MLC ಮಂತ್ರಿ ಮಾಡಕ್ಕೆ ಜವಾಬ್ದಾರಿನ ತಗೋತೇವೆ. ಒಂದು ಟಫ್ ಇದೆ, ಆದರೂ ಕ್ಲಿಯರ್ ಆಗ್ತೈತಿ. ನಿನ್ನೆ 3 ಸಹ ನಮ್ಗೆ ಎಲ್ಲ ಹೇಳಿದ್ದಾರೆ. ಅದರಿಂದ ಈ ಚುನಾವಣೆ ಯಡಿಯೂರಪ್ಪನ 3 ವರ್ಷ ಮುಖ್ಯಮಂತ್ರಿ ಅವರ ಭದ್ರಪಡಲಿಕ್ಕೆ ಪೂರ್ಣ ರಾಜ್ಯ ಮತದಾರ ಇವತ್ತು ಆಶೀರ್ವಾದ ಮಾಡ್ತಾರೆ. ನಮ್ಮ ಪೂರ್ಣ ಪ್ರಮಾಣ ವಿಶ್ವಾಸ ಇದೆ. ಖೇದ ಮತದಾರ ನನಗೆ ಹೇಳ್ತಾರೆ, ಅವರು ನೀವು ಧೈರ್ಯ ಕಳ್ಕೊಬೇಡಿ, ಆರಾಮಿರುತ್ತೆ ನನಗೆ ಹೇಳ್ತಾರೆ. ಖೇದ ಮತದಾರ ನನಗೆ ಹೇಳ್ತಾರೆ. ನೋಡ್ರಿ, ಯಾವುದೇ ಅಭ್ಯರ್ಥಿ ನಮ್ಗಿಂತ ಪ್ರಬಲ ಅವರು, ನಾವು ಯಾರು ಕೀಳುಮಟ್ಟ ಮಾತಾಡಿ ಅವ್ರು ನಾವು ಮೂರ್ಖರು, ಎಲ್ಲ ನಮ್ಗಿಂತ ಸ್ಟ್ರಾಂಗ್ ಅವರು, ಅವ್ರಿಗಿಂತ ವೀಕ್ ನಾವು ಇಷ್ಟೇ. ಥ್ಯಾಂಕ್ ಯು. ಇಲ್ಲ ಕ್ಯಾನ್ಸಲ್ ಮಣಿ ಇಡು. ಸಿದ್ದರಾಮಯ್ಯ ಬಗ್ಗೆ ಮಾತಾಡಲಿಲ್ಲ, ಮಾತಾಡಿ ಮಾಡೋಣ ಮಾತಾಡೋಣ. ಸಿದ್ದರಾಮಯ್ಯ ಏನೂ ಮಾತಾಡಲಿಲ್ಲ, ಒಂದೇ ವರ್ಡ್ ತಪ್ಪರು ಅನರ್ ಶಾಸಕರು ನಾಲ್ಕು ಅಂತ ಎಲ್ಲ ಕಡೆ ಮಾತಾಡೋಂಗೆ ಕ್ಯಾಶುವಲ್ ಮಾತಾಡಿಬಿಟ್ರು. ಒಂದು ರಮೇಶ್ ಜಾರಿಗೆ ಸೋಲಿಸಲೇಬೇಕು, ಎರಡು ವರ್ಡ್ ಬಿಟ್ಟು ಏನೂ ಮಾತಾಡಲಿಲ್ಲ ಅವರು. ಸುಮ್ಮ ತಪ್ಪಾಗದು ಮಾತಾಡಂಗಿಲ್ಲ, ನಾಳೆಲ್ಲ ಸಾಕಷ್ಟು ವಿಷಯಗಳು ಬಹಿರಂಗ ಮಾಡಿ. ಇಲ್ಲ ಮಾದ ಬೇರೆ ಸಿದ್ದರಾಮಯ್ಯ ಏನಾದ್ರು ವೈಯಕ್ತಿಕ ತಿಕ್ಕ ಮಾಡಿ ನಾನು ಬಿಡ್ತಿರಲಿಲ್ಲ. ಇಲ್ಲ ಮಾಡ್ತೇನೆ, ಎಲ್ಲ ಗೊತ್ತಿದೆ. ಈಗ ನನ್ನ ಪರವಾಗಿ ಯತ್ನಾಳವ್ರು ಹೇಳಿದ್ದಾರೆ ಅದ್ರ ಬಗ್ಗೆ, ಅವ್ರಿಗೆ ಅಭಿನಂದನೆ. ನೋಡ್ರಿ, ಆ ಪಾಪ ಹೆಣ್ಮಗಳಿಗೆ ಬಸ್ ಸ್ಟ್ಯಾಂಡ್ ಮತ್ತೆ ಹೂ ಮಾರ್ಕೋತ ಹಣ್ಣು ಮಾರ್ದೆ ಹೆಣ್ಮಗಳಿಗೆ ಎಷ್ಟು ಡಿ ಬೂತ್ನ ಕೂತ ಕ್ವೈನ್ ಎಣಿಸಾಕಿ ಅಂತ ದೊಡ್ಡ ಪ್ರವಾಸಕ್ಕಾಗ ಮಹತ್ವ ಗೊತ್ತಿಲ್ಲ ಅಷ್ಟೇ. ಥ್ಯಾಂಕ್ ಯು. ನೋಡ್ರಿ, ಮೊದಲನೇದಾಗಿ ನಾ ಸತೀಶ್ ಜಾಗ ಧನ್ಯವಾದ ಹೇಳ್ತೀನಿ. ಅವ್ರು ಯಾವಾಗ ನನ್ನ ಕೆಟ್ಟ ತುಳಿಯಕ್ಕೆ ಬರುತ್ತೆ ಮೇಡಮ್, ಅದನ್ನ ಎರಡು ದೊಡ್ಡ ಪ್ರಮಾಣ ಇಡೀ ಸ್ಕೂಲ್ ಬಾಲ್ಯ ಜೀವನದಿಂದ ನನಗೆ ಎಟ್ಟು ಕಾಡ್ತಾನ ಅವ್ರು ದೊಡ್ಡ ಹೋಗಿದ್ದಾನೆ. ಅವ್ನು ಅಭಿನಂದನೆ ಸತೀಶ್ ಜಾರಿಕೊಳ್ಳಿ. ಎಷ್ಟು ನನಗೆ ಬಾಲ್ಯದಿಂದ ಏನು ಕಾಡ್ತಾನಲ್ಲ, ನನ್ನ ಮಣಿಯಿಂದ ಹೊರಗೆ ಹಾಕ್ಸಕ್ಕೆ ಅಪ್ಪ ಸತ ಮಾಡ್ದ ಅವ್ರು ದೊಡ್ಡ ಪ್ರಮ ಬೆಳೆದಿನ ಸ್ವಂತ ಮಣಿ ಬಿಟ್ಟು ಹೊರಗೆ ಹಾಕಿದ ಜೀವ ನನ್ನ ಮಣಿ ಬಿಟ್ಟು ಹೊರಗೆ ಹಾಕಿದ ಸತೀಶ್ ಜಾರಿಕೊಳ್ಳಿ. ಮತ್ತು ದೊಡ್ಡ ಪ್ರಮ ಬೆಳೆದಿನಿ ಅದನ್ನು ಏನು ಮಾಡ್ದಲ್ಲ, ಇವತ್ತು ಅವ್ನು ನಿವೃತ್ತಿ ಮಾಡಿದ ರಾಜ್ಯ ಮಂಡಲ ನಾಯಕ ಇದ್ದೆ. ಇದಕ್ಕೆ ಬರೀ ನಾನು ಕ್ರಿಕೆಟ್ ಸೀಮಿತ ಆಗಿದೆ. ಇದೆಲ್ಲ ಬೆಳೆಯೋಕೆ ಸತೀಶ್ ಜಾರಿಕೊಳ್ಳಿ ಕಾರಣ. ಅವ್ರು ಎಷ್ಟು ವಿರುದ್ಧ ಮಾಡ್ತಾರೆ ನಾನು ಒಳ್ಳೇದಾಗ್ತದೆ, ಅದಕ್ಕೆ ಇನ್ನೂ ಹೆಚ್ಚು ಹೆಚ್ಚು ವಿರುದ್ಧ ಮಾಡಿದ್ರೆ ಒಳ್ಳೇದು ನನಗೆ. ಬಿಜೆಪಿಯಲ್ಲಿ ಬೆಳೆಯಲ್ಲ ಅಂತ ಹೇಳ್ತಾರೆ ಸತೀಶ್ ಜಾರಕಿಹೊಳಿ. ರಮೇಶ್ ಜಾರಕಿಹೊಳಿ ಬಿಜೆಪಿ ಬೆಳೆಯಲ್ಲ, ಯಾವುದೇ ಸ್ಟ್ರಾಟಜಿ ಸಿದ್ಧಾಂತ ಇಲ್ಲ ಅಂತ ಹೇಳ್ತಾರೆ ಅವ್ರು ಆರೋಪ. ನೋಡ್ರಿ, ಅವರೇ ಹತಾಶ ಭಾವನೆ ಮಾತಾಡ್ತಾರೆ. ಅವ್ರು ಧಾರವಾಡದಾಗ ಈಗಾಗಲೇ ಬೆಡ್ ರಿಸರ್ವ್ ಇದೆ, ಇವತ್ತು ಸಂಜೆ ಕೊತ್ತು ನಾಳೆ ಧಾರವಾಡ ಹುಚ್ಚಾತ್ರ ಕಳಿಸ್ತೀವಿ ಅಷ್ಟೇ. ಹೌದು ಎಲ್ಲೆಲ್ಲ ನೋಡ್ರಿ, ಅವ ಲಕ್ಕನ್ ಜಾರಕಿಹೊಳಿ ಇಡೀ ಗೋಕಾಕದ ನನಗೆ ಗೊತ್ತಿರಲಿಲ್ಲ ಪಾಪ. ನಿಜವಾಗ್ಲೂ ಲಕ್ಕನ್ ಜಾರಕಿಹೊಳಿ ಸ್ವಭಾವ ಗೊತ್ತಿರಲಿಲ್ಲ, ನಾ ಭಾಳ ನಂಬಿದ್ದೆ ಅವನು. ಸತೀಶ್ ಜಾರಕಿಹೊಳಿ ಕಳೆದ 20-25 ನನಗೆ ವಿರೋಧ ಮಾಡೋದಕ್ಕೆ ಕೆಟ್ಟ ಅನಿಸಲ್ಲ, ಇನ್ನೂ ಮಾಡಲಿ, ಅದೇನು ದೊಡ್ಡ ವಿಷಯ ಅಲ್ಲ. ಲಕ್ಕನ್ ಜಾರಕಿಹೊಳಿ ಇಡೀ ನಮ್ದೊಂದೇ ಅಲ್ಲ, ಇಡೀ ಗೋಕಾಕದ ಅಣ್ತಮ್ಮ ಜಗಳ ಹಚ್ಕೋತಿ ಇದೇ ಮಾಡಿದಂತ ಅವ್ನು. ಇವತ್ತು ನನಗೆ ದೇವರ ಸೇರಿ ಲಕ್ಷ್ಮೀ ದೇವಪ್ಪನ ಗೊತ್ತಿರಲಿಲ್ಲ, ನಂಗೆ ಗೊತ್ತಿರಲಿಲ್ಲ. ಅವ್ನು ಈಗ ಗೊತ್ತೇ ನಂಗೆ ಶಾಕ್ ಆಯ್ತು. ಅವ್ನು ಇನ್ನು ಅವ್ನ ಜೋಡಿ ಕೂಡದಲ್ಲ, ಅವ್ನು ನೆಳ ಬಿದ್ದ ನಂಗೆ ಕಿಮ್ಮತ್ತಲ್ಲ, ಕೂಡು ದೂರ ಇತ್ತು. ನಾನು ಅವ್ನು ನೆಳ ಬಿದ್ದರೂ ಸಹಿತ ನಂಗೆ ಕಿಮ್ಮತ್ತಲ್ಲ. ಸೋತು ಅವ್ನು 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 ಕರೆ ಕುಟುಂಬ ಅಣ್ಣ ಜಾರಕಿಹೊಳಿ ಸಿಂಬಾಲ್ ಐತಂದ್ರೆ ಅವ್ನು ಬೇಟ ಯಾವ ಪೂಜಾ ಪೂಜೆ ಮಾರಿ ಹೋಗ್ಬೇಕಣ. ಅವ್ನು ಅದಕ್ಕೂ ಲೈಕ್ ಇಲ್ಲ, ಅವ್ನು ಬೆಣ್ಣ ಐತಾರೆ ಗುಕ್ಕಾ ಬಂದು ಉಗುಳ್ತಾರೆ ನೋಡಿ. ಅವ್ನು ಸ್ವಭಾವ ಹಂಗೈತಲ್ಲ, ನಾನೇನು ಮಾಡಿ ಸಾಧ್ಯ ದುಡ್ಡು ಮತ್ತು ಕೊಟ್ಟಣ ದೇವ್ರ. ಅವ್ನು ಯಾಕೆ ಎಲೆಕ್ಷನ್ ಅಂದ್ರೆ ಹರಾಮಿ ದುಡ್ಡು ಹೊರಗೆ ಹೋಗ್ಬೇಕಾದ್ರೆ ಜನರಿಗೆ ಮುಟ್ಬೇಕಂತ ಅವ್ನು ಎಲೆಕ್ಷನ್ ಸರ್. ನಿಜವಾಗಿ ಹೇಳ ಡಿ ಕೆ ನನ್ನ ಕಡೆ ಬಂದಿಲ್ಲ ನಿಜವಾಗ್ಲೂ. ಅವ್ ನನಗೆ ನೋಡ್ರಿ, ನಾಮಿನೇಷನ್ದಾಗ ದಿವಸ ಅವ್ನು ಇಬ್ಬರು ಕ್ಲೋಸ್ ಫ್ರೆಂಡ್ ಬಂದಿದ್ದ, ನಾಮಿನೇಷನ್ ಬಂದಿದ್ದ, ಅವತ್ತು ನನಗೆ ಗೊತ್ತೈತೆ ಬರೋದಿಲ್ಲ ಅಂತ. ಸುಮಾರು ಬಹಿರಂಗ ಹೇಳಕ್ಕೆ ಬರೋದಿಲ್ಲ ನೋಡಿ. ಇವತ್ತು ನನಗೆ ಡಿ ಕೆ ಆತ್ಮೀಯ ಸ್ನೇಹಿತ, ಬೆಳಗಾವಿ ಉಸಾರು ಬಿಟ್ಟರೆ ಇವತ್ತು ನನ್ನ ಸ್ನೇಹಿತ ಅವ. ಬೆಳಗಾವಿ ಉಸಾರು ಬಿಟ್ಟರೆ ಇವತ್ತು ನನಗೆ ಒಳ್ಳೆ ಮಿತ್ರ ನಂಬರ್ ಒನ್ ಅವ. ಇವತ್ತು ಬಿಡಬೇಕು, ಬಿಡದಿದ್ದರೆ ನಾವು ಹೋರಾಡಿಸ್ಬೇಕು ಕಂಟಿನ್ಯೂ ಇಷ್ಟೇ. ನೋಡ್ರಿ, ಹಂಚಿರೋ ಬಿಟ್ಟರು ದೇವ್ರ ಇಚ್ಛೆ ಗೊತ್ತೋ, ಎಲ್ಲರೂ ಹಂಚ್ತಾರೆ, ನಾವು ಹಂಚಿ ಗೊತ್ತಿಲ್ಲ. ನಾ ಅದೇ ಅವ್ರು ನಾವು ಪಂಚಾಯತ್ ಗ್ರಾಮ ಪಂಚಾಯತ್ ಅಧ್ಯಕ್ಷಾಗ ಲೈಕ್ ಇಲ್ಲ ಅವು. ಗ್ರಾಮ ಪಂಚಾಯತ್ ಪಿ ಸಿ ಸತ್ಯಕ್ಕೆ ನಮ್ಮ ದುರ್ದೈವ ಬಂಗಾರ ಅಂತ ಸಮುದ್ರ ಪಕ್ಷಕ್ಕೆ ಇಂಥ ದುರ್ದೈವ. ದಿನೇಶ್ ಗುಂಡ್ರ ಅಧ್ಯಕ್ಷ ಅಂದ್ರೆ ನಮ್ಮ ಅಂಥ ಪಕ್ಷಕ್ಕೆ ಎಷ್ಟು ಹತಾಶೆ ಆಗಿತ್ತು. ಅವ ಸೆಕೆಂಡ್ ದಿನೇಶ್ ಗುಂಡ್ರವ, ಅವ ಸೆಕೆಂಡ್ ಗುಂಡ್ರವ, ಅವ ಸೆಕೆಂಡ್ ಗುಂಡ್ರವ. ಹಾಂ, ಯಾರು
ಇಲ್ಲ ಅವ್ನು ಪಾಪ ನೋಡ್ರಿ, ಅವ್ನು ನಿಜವಾಗ್ಲೂ ಫ್ಯಾಕ್ಟ್ರಿ ಚೆನ್ನಾಗಿ ನಡೆಸಾನ, ಅವ್ನು ರಾಜಕೀಯವಾಗಿ ಅವ್ನು ಫ್ಯಾಕ್ಟ್ರಿ ಬೆಸ್ಟ್ ನಡೆಸಾನ, ಅವ್ನು ಅಲ್ಲೇ ಅದೇ ಸೂಕ್ತ ಇನ್ನೂ ಹೆಚ್ಚಿಗೆ ಬೆಳೆಸಲಿ, ಎಲ್ಲ ಎಲ್ಲ ಥರ ಅವ್ನು ಸಹಾಯ ಮಾಡ್ತಾನೆ. ಪೊಲಿಟಿಕ್ಸ್ ಬರ್ಬೇಡ, ನಾನು ಸಾಕಾಗಿ ಪೊಲಿಟಿಕ್ಸ್ ಸಾಕಾಯ್ತು, ನನಗೂ ಸಾಕಾಯ್ತು ಪೊಲಿಟಿಕ್ಸ್. ಸತೀಶ್ವರ ಪದೇ ಪದೇ ನಿಮ್ಮ ಈಗ ಅವ್ನು ಅವ್ನು ಬೇಕಾದ್ರೆ ಯಾವುದೋ ಒಂದು ಎಲೆಕ್ಷನ್ ಇಬ್ಬರು ಅಂಬಿನಗರ ನಿಲ್ಲಿಸು, ಇಲ್ಲೇ ನಿಲ್ಲಿಸಿದ್ನಿ. ಯಾಕಾಗಿ ನಾ ಬಿಟ್ಟರೆ ಅವಶ್ಯಕತೆ ಇದೆ ರಾಜ್ಯಕ್ಕೆ, ನಾನು ಅಂಬಿ ನಿಲ್ಲಿಸಿದ್ರು ಕೆಡ್ತಿದ್ನಿ ಅವ್ನ. ಆದ್ರೆ ಸ್ವಕ್ತನಾಗ ಜಾರಕಿಹೊಳಿ ಅಪ್ಪನಾಗ ಬಿಟ್ಟಿದ್ದೆ ನಾವು ಏನ್ರ ಯಾವ ಬೇಕಲ್ಲ, ಸತೀಶ್ ಲಗ್ರೆಡಿ, ಲಕ್ಕನ್ ಲಗ್ರೆಡಿ.